ಇರುತ್ತೆ ಬ್ರೇಕ್ ನ ನಂತರ. ಈಗ ಹಾಸ್ಯ ಕಲಾವಿದ ಭಾಗೇಶ್ ನಿಮ್ಗಾಗಿ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಜೋಕ್ಸ್ ಹೇಳ್ತಾರೆ, ಕೇಳಿ ಆನಂದಿಸಿ. ಬಂಧುಗಳೇ, ಎಲ್ಲಾ ಕಲಾವಿದರು ಈಗಾಗಲೇ ಹೇಳಿಬಿಟ್ಟಾರ, ಮನುಷ್ಯ ನಗತಾ ಇರಬೇಕು ಅಂತ. ಯಾಕೆ ನಗಬೇಕು, ಎಲ್ಲಿ ನಗಬೇಕು ಅಂತ ವಿಚಾರ ಮಾಡಬಾರ್ದು. ಎಲ್ಲಿ ತಕ ಮನುಷ್ಯ ನಗತಾನ ಅಂತ ಕೇಳಿದ್ರೆ, ನಾನು ನೀನು ಭಾಳ ಕಡೆ ಹೇಳಿಬಿಟ್ಟಿದ್ದೀನಿ ಇದನ್ನು, ಹೆಣ್ಮಗಳಿಗೆ ಮದುವೆ ಆಗ್ಯದ ಅನ್ನೋದಕ್ಕೆ ಒಂದು ಗುರುತೇನು ಅಂತ ಕೇಳಿದ್ರೆ ತಾಳಿ ಕಾಲುಂಗ್ರ. ಗಂಡ್ಮಕ್ಕಳಿಗೆ ಮದುವೆ ಆಗ್ಯದ ಅನ್ನೋಕ್ಕೆ ಗುರುತೇ ಇಲ್ಲ. ಅವು ಮದುವೆ ಆಗ್ಯದ ಅಂತ ತಿಳ್ಕೊಬೇಕೇನಂತ ಕೇಳಿದ್ರೆ ಹತ್ತು ಸಲ ಕರ್ರು ಸುಮ್ಮ ಹೋಗ್ತಿರ್ತಾರಲ್ಲ ತಲೆ ಬಗ್ಗಿಸ್ಕೊಂಡು, ಸುಮ್ಮ ಹೋಗ್ತಿರಂಗೆ ರಸದಾಗ ಹೊಂಟ ಮಾಡಿ ತಿಳ್ಕೊಂಡ್ಬಿಡೋಕೆ ಇವ್ರು ಮದುವೆ ಆಗ್ಯದ ಅಂಥೇಳಿ. ಮದುವೆ ಆದಮೇಲೆ ಎಲ್ಲರೂ ಸಮಾಧಾನ ಆಗಿಬಿಡ್ತಾರೆ. ಮದುವೆ ಆಗೋಕ್ಕಿಂತ ಮೊದಲು ಒಂಚೂರು ಆ ಕಡೆ ಈ ಕಡೆ ಹೆಜ್ಜೆಗಳನ್ನು ಇಡುವಂಥದ್ದು. ಅದರ ಸಂಬಂಧ ಮದುವೆಗಳು ಭಾಳ ಚೆಂದ ಆಗ್ತಿದ್ದು. ತಮ್ಮೆಲ್ಲರ ಗಮನಕ್ಕೆ ಮದುವೆ ತರ್ತೀನಿ. ಹಿಂದಿನ ಕಾಲಕ್ಕೆ ಮದುವೆ ಆದರೆ ಏಳೇಳು ದಿನ ಆತಿದ್ದು, ಆರಾರು ದಿನ ಆತಿದ್ದು, ಐದೈದು ದಿನ ಆತಿದ್ದು, ನಾಲ್ಕು ದಿನ ಆತಿದ್ದು, ಎರಡೆರಡು ದಿನ ಅದು ಕಡೆಗೆ ಒಂದು ದಿನಕ್ಕೆ ಬಂತು. ಈಗ ಎಲ್ಲಿಗೆ ಬಂದ ನಿಂತದೆ ಅಂತ ಕೇಳಿದ್ರೆ, ಮುಂಜಾನೆ ಹೋಗಿ ಮದುವೆ ಮಾಡ್ಕೋತಾರೆ, ಮಧ್ಯಾಹ್ನಕ್ಕೆ ಹನಿಮೂಗ್ಕೋತಾರೆ, ಸಾಯಂಕಾಲ ಡೈವರ್ಸ್. ಇವ್ರು ಹೋಗೋದ್ರಾಗ ನಿಂತಿರ್ತಾರೆ ಕೋಡ್ನೆ ವಕೀಲರು, ಡೈವರ್ಸ್ ಅನ್ರಿ ಅಂತ ನೋಡೇ ಬಿಡ್ತಾರ ಅವ್ರು. ಹಂಗೆ ತೊಗೊಂಡ್ರನ ಬರ್ರನ್ನ ಹಾಕಾರನ್ನ, ಇಷ್ಟು ಚಂದ ಪರಿಸ್ಥಿತಿ ಬಂದು ನಿಂತಾವ. ಮದುವೆ ಆದ್ರೆ ಹೆಂಗೆ, ಗಂಡನ ಹೆಸರು ಹೇಳೋದು ಹೆಂಗೆ, ಹೆಂಡತಿ ಹೆಸರು ಹೇಳೋದು ಹೆಂಗೆ, ಗಂಡ ಮನೆ ಮುಂದೆ ಬಂಡ್ರಲಕತ್ತ ಹೆಣ್ತಿ ನಿಂತಿದ್ಲು ಅಂದ್ರೆ, ಯಾವತ್ತೂ ಹೆಣ್ತಿತ್ತ ಗಂಡಗೆ ಮುಖ ಕೊಟ್ಟು ಮಾತಾಡಿದ ಇತಿಹಾಸದಾಗೆ ಇಲ್ಲ. ಪರಿಚಯ ಮಾಡ್ಬೇಕಾದ್ರೆ ಎಷ್ಟು ಚಂದ ಮಾಡಿ ಕೊಡಕ್ಕೆ, ಗಂಡನ ಹೆಸರು ಹೇಳ್ತಾ ಇರಲಿಲ್ಲ. ಹೆಂಗೆ ಮಾಡ್ತಿದ್ಲು, ಇವರು ರಮೇಶ್ ಅನ್ ರಾಪ್ರಿ ಅಂತ ಮಾಡಕ್ಕೆ, ನಮ್ಮ ಮನೆ ಯಜಮಾನ್ರಿ ಅಂತ ಮಾಡಕ್ಕೆ. ಬ್ಯಾಡ ಅಂತಂದ್ರೆ ಕೊನೆಯದಾಗಿ ಏನು ಹೇಳ್ತಿದ್ರು, ನಮ್ಮ ಯಜಮಾನ್ರಿ ಅಂತ ಇಷ್ಟು ಚಂದ ಮಾಡಿಕೊಡ್ತಿದ್ರು. ಈಗ ಮನೆ ಒಳಗೆ ರಮೇಶ ಅಂತ ಗಾಂಡಿ ಇದ್ದ ಅಂದ್ರೆ ಅದಕ್ಕೆ ಕರೆದು ಬಿಡ್ತಾಳ, ಈ ರಮೇಶ ಅದು ಹಿಂದೆ ನಾಯಕನೆ ಏನಂದೆ ಅಂತ ಹಿಂದೆ ಬಂದು ಬಿಡ್ತೈತಿ. ಪರಿಸ್ಥಿತಿ ಅಲ್ಲಿ ಬಂದು ನಿಂತೈತಿ. ಅದಕ್ಕೆ ಭಾಳ ಚಂದ ಹೇಳ್ತಾರೆ, ಹೆಣತಿ ಹೆಸರು ಹೇಳ್ತಿದ್ರು, ಆರು ಸರಿಗಿನ ಸರಿಗೆ ಅರಗಿಲ್ಲದ ಕಟ್ಟಾಣಿ ನತ್ತು ಬಿಡ್ರಿ ನಕ್ಕೂತು ಬರ್ತಾಳೆ ನನ್ನ ರಾಣಿ ಅಂತ ಹೇಳ್ತಿದ್ರು. ಈಗ ಯಾರೂ ಹೇಳಂಗಿಲ್ಲ. ಅದ್ರ ಸಂಬಂಧ ಮದುವೆಗಳನ್ನು ಕಲ್ಪನೆ, ನೀವೆಲ್ಲ ಮದುವೆ ಆದವ್ರು ಅದೀರಿ, ಮದುವೆ ಆಗೋರು ಅದೀರಿ, ಮದುವೆ ಮಂಟಪದಾಗ ಗಂಡ ಹೆಣತಿ ಹೆಂಗಿರ್ತಾರೆ, ಮದುವೆ ಆಗಿರ್ತೈತಿ ಸ್ಟೇಜ್ ಮೇಲೆ ನಿಂತಿರ್ತಾರೆ, ಹೆಂಗೆ ನಿಂತಿರ್ತಾರೆ ಗಂಡ ಹೆಂಡತಿ ಹೆಂಗಿರ್ತಾರೆ, ಯಾವಾಗ ಹನ್ನೆರಡು ಗಂಟೆಗೆ ಹಿಂಗಿರ್ತಾರೆ. ಯಾವಾಗ ಭಾಳ ಚಂದ ಗಂಡ ಭಾಳ ಚಂದ ಹಿಂಗೆ ನಂದು ಲಗ್ನ ಆಕತ್ತ ನಿಂತಿರ್ತಾನೆ, ಹೆಣ್ತಿ ಆಗಿದೆ ನಾನೇ ಲಗ್ನ ಆಗತ್ತೆ ಅಂತ ಆಕೆ ಹಿಂಗೆ ನಿಂತಿರ್ತಾಳೆ 12 ಗಂಟೆಗೆ. 4 ಗಂಟೆಗೆ ಸ್ಟೇಜ್ ಹತ್ಬೇಕು ನೀವು, ಅವಕ್ಕೇನು ಪರಿಸ್ಥಿತಿ ನಾಯಿಗೂ ಬೇಡಾಗಿರ್ತೈತಿ. ಗಂಡ ಆಗ ಹೇಳ್ತಿ ಯಾಕಾರೆ ಲಗ್ನ ಆಗಿನೋ ಯಾವ, ಯಾಕೆ ಹಿಂಗೆ ಪರಿಸ್ಥಿತಿ ಆತೈತಿ ಅಂದ್ರೆ, ನಮ್ಮದು ಬಿಜಾಪುರ, ಬಿಜಾಪುರದೊಳಗೆ ಅಕ್ಕಿ ಕಾಳು ಇಡಂಗಿಲ್ಲರಿ ನಾವು. ಆ ಕಡೆ ಒಂದು ಪುಟ್ಟಿ ಈ ಕಡೆ ಒಂದು ಪುಟ್ಟಿ ಜ್ವಾಳ ತುಂಬಿಡ್ತೀವಿ, ಅರಿಶಿನ ಕಲಿಸಿ ಜ್ವಾಳ ತುಂಬಿ ಇಟ್ಬಿಡ್ತೀವಿ. ಲಗ್ನಕ್ಕೆ ಬರೋರು ಭಾಳ ಚಂದ ಬಂದಿರ್ತಾರೆ, ಬಸ್ ಸರಿ ಲೇಟ್ ಆಗಿರ್ತದೆ, ಗಂಡರೇ ಬೈದಿರ್ತಾನೆ, ಗಾಡಿ ಖರ್ಚರೇ ಕಡಿಮೆ ಕೊಟ್ಟಿರ್ತಾನೆ. ಬಂದ ತೂಳ್ರು ರಪ್ಪನೆ ಹಿಂಗೆ ಒಂದು ಹಿಡಿ ಉಗುತ್ತಾ ಉಗಿದು ಹೋಗೋದು. ಗಂಡ ಆಯ್ದ್ರೆ ಬಾಯ ಮುಣ್ತುಳು ದೌಡು ಕಳ್ಸಂದ್ರೆ ಅಡುಗೆ ಮಾಡಿಕಾಯಿ ತೂಳುದು ಉಗಿದು ಹೋಗ್ಬಿಡು. ಈ ಹೋಗೋ ಕಾಲಕ್ಕೆ ಹೊಡೆಸ್ಕೊಂಡು ಮುಂಜಾನೆ ಹಿಂಗೆ ನಿಂತಿದ್ದು 4 ಗಂಟೆ ಹಿಂಗೆ ಆಗಿಬಿಡ್ತಾನೆ. ನೀವು ಮುಂಜಾನೆ 12 ಗಂಟೆಗೆ ಸ್ಟೇಜ್ ಅಬ್ರಿ, ಎಷ್ಟು ಚಂದ ಪರಿಚಯ ಮಾಡ್ತಾನೆ ಹೆಣ್ತಿಗೆ ನೋಡು, ಇವ್ರು ನಮ್ಮ ಹೈಸ್ಕೂಲ್ ಟೀಚರು, ಇವ್ರು ನಮ್ಮ ಕನ್ನಡ ಶಾಲೆ ಟೀಚರು, ಇವ್ರು ನನ್ನ ಗೆಳೆಯ, ಆಕೆ ನಮಸ್ಕಾರ ರೀ ಊಟ ಮಾಡ್ಕೊಂಡು ಹೋರಿ, ನಮಸ್ಕಾರ ರೀ ಊಟ ಮಾಡ್ಕೊಂಡು ಹೋರಿ ಅಂತಿರ್ತಾಳೆ. ಆಗ ನೀವು 4 ಗಂಟೆಗೆ ಸ್ಟೇಜ್ ಹಚ್ಚಬೇಕು. ಆಗ ಏ ಅವ್ರು ಇವರು ಇವ್ರು ಅವರು ಆಕೆನ್ ಗೊತ್ತಾ, ಇವ್ರು ಯಾವ ತಿನ್ನು ಹೋಗ್ಯಪ್ಪ ಆಕಿನ ಪರಿಸ್ಥಿತಿ ಭಾರಿ ಮಜೆ ಇರ್ತೈತಿ ಲಗ್ನ ಸ್ಟೇಜ್ನೊಳಗೆ. ಅದ್ರಾಗ ನಡು ಗೆಳೆಯರು ಹೋಗಿ ಪೈಪ್ನ ಗಂಟು ಹಾಕಿ ಪೆಪ್ಸಿ ಗಿಟ್ಟು ಕೊಡ್ತಾರ, ಜಗತಾವ ಪೆಪ್ಸಿ ಲಿಮಿರಂಗಿಲ್ಲ ತಗದು ಹೇಳಿ ಇವರು ಎಷ್ಟು ಅದ್ಭುತ ಇರ್ತೈತಿ ಅಂತ ಕೇಳಿದ್ರೆ, ಆ ದಿನಮಾನಗಳನ್ನು ಎಂಜಾಯ್ ಮಾಡ್ಬೇಕು. ಮದುವೆ ಆದ್ರೆ ಹಿಂಗೆ ಮದುಮಕ್ಕಳು ನೋಡಿಬಿಟ್ರೆ ಎಷ್ಟು ಚಂದ ಕಾಣ್ತಾರೆ ಅವ್ರ ಸ್ಟೇಜ್ ಮೇಲೆ, ಏನ್ರಿ ಶಿವ ಪಾರ್ವತಿ ಕಣ್ಣಂಗೆ ಆತೈತಿ, ರಾಮ ಸೀತಾ ಕಣ್ಣಂಗೆ. ಲಗ್ನದ ನಾಟೆ ಲಗ್ನ ಆಗಿ ಹತ್ತು ತೋರಿಸ್ಕೊಂಡ್ಬೇಕು, ಇವು ಜೋಡಿ ಹೆಂಗಾಗಿರ್ತಾವ ಅಂದ್ರೆ ಹಿಂಗಾಗಿರ್ತಾವ, ಮೊದಲು ಹಿಂಗ ಆಮೇಲೆ ಹಿಂಗ. ಲಗ್ನ ಆಗಿ ಹತ್ತು ತೋರ್ಸಕ್ಕೆ ಇವರು ತಂದು ಹಾಕಿ ಮನ್ಯಾಗ ಕೂತು ತಿಂದು ಮೇಡಮ್ ಅವ್ರು ಹಿಂಗಾಗಿರ್ತಾರೆ, ಸುಮ್ಮ ತಿರ್ಗಂಗಿಲ್ಲ, ಓಲೋ ಬಸ್ ತಿರ್ಗಿರ್ತಾರೆ ಹಿಂಗ. ಓಲೋ ಬಾಯ್ ಏ ಅಂದ್ರೈತು ಏನಂದ್ರಿ ಅಂತ ಹೇಳ್ತಾರೆ. ಇವು ತಂದಾಗಿ ಮನ್ಯಾಗ ಮುದೋಣ ಆಯ್ದಂಗೆ ಆಗಿರ್ತಾವ, ಇವು ಗಂಡನ ಪರಿಸ್ಥಿತಿ ಮುದೋಣ ಆಯ್ತಾನೆ, ತಿರುಗಾಡದೈತಿ ಹಾಂ ಅಷ್ಟು ಚಂದ. ಅದಕ್ಕೆ ಒಂದು ಕಡೆ ಕವಿ ಬರೀತಾನ, ಮದುವೆಯ ಮುನ್ನ ನನ್ನವಳ ತೂಕ 7 ಮಲ್ಲಿಗೆ. 7 ಮಲ್ಲಿಗೆ ಎಷ್ಟೈತಿ ವೇಟ, ಅಷ್ಟೇ ಐತಿ ನನ್ನ ಹೆಂಡತಿ ತೂಕ. ಮದುವೆಯ ಮುನ್ನ ನನ್ನವಳ ತೂಕ 7 ಮಲ್ಲಿಗೆ, ಈಗ ಮದುವೆಯಾಗಿ 10 ವರ್ಷ ಆಗಿದೆ ಸ್ವಾಮಿ, ನಾನು ಅವಳಿಗೆ ಹೇಳುತ್ತಿದ್ದೇನೆ, ಏಳೆ ಮೆಲ್ಲಗೆ ಅಂತ ಪರಿಸ್ಥಿತಿ ಅಲ್ಲಿ ಬಂದು ನಿಂತು ಬಿಡ್ತೈತಿ. ಆ ಕಾರಣಕ್ಕೆ ಯಾವಾಗಲೂ ಗಂಡ ಹೆಂಡತಿ ಹೇಗಿರ್ಬೇಕಂದ್ರೆ ಸಾಮರಸ್ಯ, ಇಡೀ ಜೀವನ ನಮ್ಮ ಕಡೆ ಹೇಳ್ತಾರೆ ನೋಡ್ರಿ, ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕು, 63 ಆಗಿರ್ಬೇಕಂತ. 36 ಆಗ್ಬಾರ್ದು, 36 ಆಯ್ತಂದ್ರೆ ಛತ್ತೀಸಗಡ ಅಂತ ನೋಡಿ, ಛತ್ತೀಸಗಡ ಅಡಿಗೆ ಏ ತೆರಿಗೆಳಿತು ಕೋಣ ಕೆರಿಗೆಳಿತು ಸಂಸಾರಿ ಆಗಂಗಿಲ್ಲ. ಅದ್ರ ಸಂಬಂಧ ಹೆಂಗಿರ್ಬೇಕಂದ್ರೆ 63 ಜೋಡಿ ಯಾವತ್ತೂ
ಇಡೀ ಜೀವನದಾಗ ಗಂಡನ ಮೇಲೆ ಹೆಂಡತಿಗೆ ಸಂಶಯ ಬರಬಾರ್ದು, ಹೆಂಡತಿಗೆ ಗಂಡನ ಮೇಲೆ ಸಂಶಯ ಬಂದ್ರೆ ಏನು ಆತೈತಿ ಅಂತ. ಒಂದು ಒಬ್ಬ ಹೆಂಡತಿಗೆ ಭಾಳ ಸಂಶಯ, ಎಷ್ಟು ಸಂಶಯ ಇತ್ತಾನೆ, ಗಂಡನ ಬಿಟ್ಟು ಒಂದು ನಿಮಿಷ ಇರ್ತಿರ್ಲ ಆಕೆ ಹೆಣ್ಮಗಳು, ಆಕೆ ಎಲ್ಲಿ ಹೋದ್ರು ಅವ್ನು ಹಿಂದೆ ಇರಕ್ಕೆ ಮನೆಗೆ ಎಲ್ಲ ಕಡೆ ಅವನಿಂದ. ಒಂದಿನ ಅನಿವಾರ್ಯ ಮಗ್ಳ ಮನೆಯಾಗ ಲಗ್ನ ಕಾರಣ ಇತ್ತು, ಬಟ್ಟೆ ಸಂತೆಗೆ ಹೋಗ್ಬೇಕಾಯ್ತು, ನಾವು ಹೋಗಿ 5 ಮಿನಿಟ್ನಾಗ ಬರ್ತೀನಿ ಮನೆಯಾಗಿರು ಅಂದ್ಲು. ನಾ ಎಲ್ಲಿ ಹೋಗಂದಿ, ಲಗ್ನ ಆಗಿನೇ ಆಗಿನ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ, ಇಲ್ಲೇ ಇರ್ತೀನಿ ಅಂದ. ನಾ ಹೇಳಕತ್ತೀನಿ ಮನೆ ಬಿಟ್ಟು ಎಲ್ಲಿ ಹೋಗಬೇಡ, ನಾ ಎಲ್ಲಿ ಹೋಗಲ್ಲ, ಹೋಲು ಹೋಲು ಡೋರ್ ಲಾಕ್ ಮಾಡ್ಕೊಂಡ್ಲು ಹೋಲು. 5 ನಿಮಿಷಗೆ ಅವು ಕೆಲಸ 3 ತಾಸಾಯಿತು, 3 ತಾಸಾಯಿತು ನೋಡ್ತಾಳ ಟೈಮ, 3 ತಾಸಾಗ್ಯದ ಗಂಡ ಏನು ಅನಾಮತ್ ಮಾಡ್ಯಾನ ಅಂತ ಸೀದಾ ಮನೆಗೆ ಬಂದ್ಲು. ಬರೋದ್ರಾಗೆ ಬಂದು ಹಿಂಗೆ ಬಾಗಲ ಮುಡ್ತಾಳ, ಮುಖ್ಯ ದ್ವಾರ ಮುಟ್ಟಲು ಬಾಗಲ ತೆಗೆದು ಬಿಡ್ತಾ ತಾನೆ ಲಾಕ್ ಮಾಡಿತ್ತು. ಯಾ ಏನ ಅನಾಮತ್ ಆಗ್ಯದ, ಯಾರ ಬಂದಂಗೆ ಕಾಣ್ತಾರ ಮನೆಗೆ ಅಂತ. ಹೋದಕ್ಕೆ ನೀ ಸೀದಾ ಬೆಡ್ರೂಮ್ ಹೋಗ್ತಾಳೆ, ಬೆಡ್ರೂಮ್ ಹೋಗಿ ತೆಗ್ರೆ ಬೆಡ್ರೂಮ್ ತೆಗೆದು ಬಿಡ್ತು. ಬೆಡ್ ಮೇಲೆ ನೋಡ್ತಾಳೆ ಹಾಸಿಗೆ ಹೊತ್ಕೊಂಡಾರ ಬರೇ 2 ಹೆಣ್ಮಕ್ಕಳು, 2 ಗಂಡ್ಮಕ್ಕಳು ಕಾಲ ಕಂಡುಬಿಟ್ಟು ಹೊಡ್ರಿ ಗಂಡ ಅನಾಮತ್ ಮಾಡ್ಯಾನ ಯಾವ ಅಂದಕ್ರಿ. ಸೀದಾ ಹೋಗಿ ಚಲೋ ಕಟ್ಗೆ ತೊಗೊಂಡು ಬಂದು ಹೊಡೆದ್ಲು. ಸಮಾಧಾನ ಅನಿಸ್ಲಿಲ್ಲ, ಅಡುಗೆ ಮನೆ ಹೋದ್ಲು, ಊದು ಒಳಗೆ ಅಂತಿರ್ತೈತಿ ನಮ್ಮಲ್ಲೆ ಕಳ್ಳಿ ಒಳಗೆ ಸಿಗತೈತೆ ಅಂತ ಹೋದ್ಲು. ಕೊಳವಿ ತೊಗೊಂಡು ಬಂದ್ಲು, ಕೊಳವಿ ತೊಗೊಂಡು ಬಂದು ನುಗ್ಗಿಳಂಗೆ ಹೊಡೆದ್ಲು. ಅವು ಯಾವ ಅಪ್ಪ ಅಬ್ಬಿಡ್ರಿ ಓ ಮಾರಯ್ಯ ನಾವೇನೂ ಮಾಡಿಲ್ಲ ಓತಿ ಅಂತಾರೆ ಬಿಡಲಗಳ. ಹೊಡಿ ಹೊಡೆದ್ಲು ಹೊಡೆದು ಮತ್ತೇನ್ರಿ ಸಿಗ್ತದ ಅಂತೇಳಿ ಸಣ್ಣಗೆ ಹೊರಗೆ ಹೋಗೋದ್ರಾಗೆ ಅವ ಗಂಡ ಗಾಳಿಗೆ ಉಳ್ಳಾಗಡ್ಡಿ ಬಂದಿಕೆ ಹಚ್ಚಕೂತ ಕೂತಿದ್ದ. ಏನ್ರಿ ನೀವಿಲ್ಲಿ ಅಂದ್ಲು. ಏ ನೀನಕ್ಕೆ ಕೋಡಿ ದೌಡ್ ಬರ್ತೀನಿ ಅಂತ ಹೋಗಿ ಹೊಟ್ಟೆ ಹಸ್ದ ಉಪ್ಪಿಟ್ಟು ಮಾಡ್ಬೇಕಂತ ಉಳ್ಳಾಗಡ್ಡಿ ಹಚ್ಚಾಕತ್ತೀನಿ ಅಂದ. ಮತ್ತೆ ಬೆಡ್ರೂಮ್ನಾಗ ನಿಮ್ಮ ಅವ ನಿಮ್ಮ ಅಪ್ಪ ಬಂದಾರ ರೆಸ್ಟ್ ಮಾಡಂತ ಕಳಿಸಿ ನೋಡು ಅಂದ್ಲು. ನಮ್ಮಲ್ಲಿ ಜಗಳ ಹಚ್ಚೋರು ಮಾಡ್ರಿ ಹಳ್ಳಿ ಒಳಗೆ, ಜನಪದ ಹೆಣ್ಮಕ್ಳು ಜಗಳ ಯಾವತ್ತೂ ಹೊಚ್ಕೊಂಡಿಲ್ಲ. ಈಗಿನವರು ಒಂದು ಜರ ನಿನ ಗಂಡ ಅಲ್ಲಿ ಯಾವಕ್ಕೆ ಕೂಡ ಇಟ್ಟಂದ್ರೆ ಸಾಕು ಹತ್ತ ಬಂದು ಕಿಚನ್ ರೂಮ್ನಾಗ ಅಡಿಗೆ ಮನೆಯಾಗ ಬಾಂಡ್ಯಗಳು ಅಂತರ್ಲೇ ಓಡಾಡ್ತಿರ್ತಾವ ಅಂತರ್ಲೇ ಅಲ್ಲಿ ಆಕಿನ ಬಳಿ ಹೋಗಿ ಜ ಅಂದ್ರು ರಪ್ಪನೆ ಹೋಗಿದ್ದು ಅಂದ. ಅವಾಗ ಎಷ್ಟು ಚಂದಿತ್ತು, ಒಂದು ಕಡೆ ಜಾನಪದ ಗರತಿ ಹೆಣ್ಮಕ್ಳದಾಗ ಭಾಳ ಚಂದ ತಾಯಿ ಹೇಳ್ತಾಳೆ ಜಗಳ ಹಚ್ಚೋರು ಹೆಂಗಿರ್ತಾರೆ ಅನ್ನೋದನ್ನು ಹೇಳ್ತಾಳೆ. ಮುಂದ್ಗಡೆ ಕೆಲಸ ಮಾಡೋಕೆ ಒಬ್ಬಕ್ಕೆ ಹೆಣ್ಮಗಳು ಕೆಲಸ ಮಾಡಕತ್ತಿಲ್ಲ ಬೆಳಗು ಮುಂಜಾನೆ, ಮಗ್ಳ ಮನೆ ಮಲ್ಲವಾಕ ಜಗಳ ಹಚ್ಚಕ್ಕೆ ಬಂದ್ಲು. ಜಗಳ ಹಚ್ಚಕ್ಕೆ ಬಂದು ಒಂದೇ ಮಾತು ಹೇಳ್ತಾಳೆ ಆಕೆ ಗರ್ತಿ ಹಾಡ್ದವಳು ಪುಸ್ತಕದಾಗ ಐತಿ ಗಮನಿಸ್ಬೇಕು ನೀವು. ಚಿಂತಾಕ ಉಟ್ಕೊಂಡು ಚಿಪ್ಪಾಡಿ ಬಳಿ ಹಾಕಿ ಗೊತ್ತಿಲ್ಲ ನಿನಗೆ, ಚಿಂತಾಕ ಉಟ್ಕೊಂಡು ಚಿಪ್ಪಾಡಿ ಬಳಿ ಹಾಕಿ ಗೊತ್ತಿಲ್ಲ ನಿನಗೆ, ನಿನ್ನ ಗಂಡ ಅಲ್ಲೊಬ್ಬಳು ಕೂಡ ನಗುತ್ತಿದ್ದ. ಸಾಕಲ್ಲಿಟ್ಟು ಜಗಳ ಹಚ್ಚಕ ಭಾಳ ಬೇಡ, ನಮ್ಮಂಥವ್ರಾದ್ರೂ ಜಗಳ ಮಾಡಿಬಿಡ್ತೀವಿ. ಆರು ಆಕಿ ಹೇಳಲ್ಲು ಜಗಳ ಹಚ್ಚಕ್ಕೆ ಬಂದಾಕಿಗೆ ನಕ್ಕರೆ ನಗಲೇಳ ನಗಮುಗದ ಕ್ಯಾದಿಗೆ, ನನ್ನ ಗಂಡ ನಗಮುಗದ ಕ್ಯಾದಿಗೆ ಹೋಗಿದ್ದಂಗೆ ಅವ ನಗವನೇ. ನಕ್ಕರೆ ನಗಲೇಳ ನಗಮುಗದ ಕ್ಯಾದಿಗೆ ನಾ ಮುಚ್ಚಿ ಮುಡಿದ ಮಲ್ಲಿಗೆದ ಹೂವ ಅವಳೊಂದರಗಳಿಗೆ ಬಿಚ್ಚಿ ಮುಡಿಯಲೇಳ. ಎಷ್ಟು ವಿನಮ್ರವಾಗಿ ಆಕೆ ಜಗಳದ ಮಾತುಗಳನ್ನು ಹಚ್ಚಿರಿದ್ರು. ಅದಕ್ಕೆ ಭಾಳ ಚಂದ ಸರ್ವಜ್ಞ ಬರೀತಾನೆ, ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆ ನರಿತು ಬಾಳುವ ಸತಿ ಮನೆ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ. ಆ ಕಾರಣಕ್ಕೆ ಸತಿಪತಿಗಳ ಒಂದಾದ ಭಕ್ತಿ ಹಿತ ಒಪ್ಪುವುದು ಶಿವಂಗಿ ಅಂತ. ನಾನು ವಿಜಯಪುರ ಜಿಲ್ಲೆ ಸಿಂದಗೀತ ವಿಜಯಪುರ ಜಿಲ್ಲೆ ಒಳಗೆ ಎಕ್ಸಲೆಂಟ್ ಪಿ ಯು ಕಾಲೇಜ್ ಒಳಗೆ ಕನ್ನಡ ಟೀಚರಾಗಿ ವರ್ಕ್ ಮಾಡಕತ್ತೀನಿ. ಬಂಧುಗಳೇ ಅಲ್ಲಿರುವಂಥ ಆ ಅನುಭವಗಳದಾವಲ್ಲ ಅವು ಎಲ್ಲಿ ಇಲ್ಲ, ಎಲ್ಲ ಟೀಚರ್ಗಳಿದ್ದಂಥವ್ರಿಗೆ ಅನುಭವ ಐತೆ. ಭಾಳ ಜನ ಕಾಮಿಡಿ ಮಾಡೋರೆಲ್ಲ ಟೀಚರ್ಗಳೇ ಅದೀವಿ ನಾವು, ಯಾಕೆ ನಮ್ಗೆ ಅಲ್ಲಿ ಕಲಿಸೋದು ಅಲ್ಲಿ ಬಂದು ಇಲ್ಲಿ ಹೇಳೋದು ಅಷ್ಟು ಕೆಲಸ ಆಗಿಬಿಟ್ಟೈತಿ. ಈ ಎಲ್ಲ ಕಡೆ ದಿನ ಪಾಠ ಮಾಡ್ತೀವಿ ಯಾರು, ನಮಗೆ ಸಮಸ್ಯೆ ಇರುವುದು ನಾಗರಮಾಸಿ. ನಾಗರಮಾಸಿಯಾಗಿ ಪಾಠ ಮಾಡೋದು ಒಂದು ದೊಡ್ಡ ಬೇನ್ಗಿಡ ಕೂರ್ಲು ಹಾಕೊಳ್ಳೋದು ಎರಡು ಒಂದೇ. ಮನೆಯಾಗ ಎಳ್ಳ ಉಂಡಿ ಕರ್ಚಿಕಾಯಿ ಶಿಸ್ತು ತಿಂತ ಹುಡುಗರು ಬಂದು ಇಲ್ಲಿ ಚಾಲು ಇಂಡಿಯನ್ ಗ್ಯಾಸ್ ಡಾಮು ಡೊಮ್ಮು ಡಾಮು ಡೊಮ್ಮು ಡಾಮು ಡೊಮ್ಮು. ಈಗ ಈ ಹೇಳಿಬಿಡ್ತೀನಿ, ಈ ಈ ಗ್ಯಾಸ್ಗಳಲ್ಲಿ 3 ಪ್ರಕಾರ. ಡರಂ ಡುರಂ ಭೈರವ ನಾಸ್ತಿ, ಸ್ಮೆಲ್ ಇರಂಗಿಲ್ಲ ರೀ ಅದಕ್ಕೆ ಹೋಗಿಬಿಡ್ತದೆ. ಡರಂ ಡುರಂ ಭೈರವ ನಾಸ್ತಿ ಟಯಂ ಪುಯಂ ಮಧ್ಯಮಂ ನಿಶಬ್ದಂ ಪ್ರಾಣ ಸಂಕಟಮ್ಮ. ಅವು ನಿಶಬ್ದವಾಗಿ ಏನು ಆತಾವಲ್ಲ ಅವು ಅನಾಹುತ. ನಾ ಅಂದೆ ಮಕ್ಕಳೇ ನೀ ನಮನೆ ಮಾಡ್ರಿ ನನಗೆ ಪಾಠ ಮಾಡಿದಾಗೆಲ್ಲ, ನಾ ಒಂದು ಕೆಲಸ ಮಾಡ್ರಿ. ಏನು ಮಾಡಿಬಿಡ್ರಿ ಸರ ಏನ್ರಿ ಅಂತ ಎಮರ್ಜೆನ್ಸಿ ಬತ್ತು ಅಂತಂದ್ರೆ ಬಸ್ ಬಂದದನ್ರಿ ಹೊರಗೆ ಹೋಗ್ತೀನಿ ನಾನು. ಹವಾ ಕ್ಲಿಯರ್ ಆಯ್ತಂದ್ರೆ ಬಸ್ ಹೋಗ್ಯಾದನ್ರಿ ಒಳಗೆ ಬರ್ತೀನಿ. ನಾ ಕ್ಲಾಸ್ನೇ ಬರುತ್ತಾಡಕ್ಕಿಲ್ಲ ಸರ್ ಬಸ್ ಬತ್ತರಿ ಅಂದ. ಅವ್ರಿಗೆ ಹೋಗಿ 5 ನಿಮಿಷ ನಿಂತೆ ಕ್ಲಿಯರ್ ಆಗ್ಯದ ಸರ್ ಬಸ್ ಹೋಯ್ತು ಒಳಗೆ ಬಂದು. ಇಡೀ ಪಿರಿಯಡ್ 45 ನಿಮಿಷ ಬಸ್ ಹೋಗ್ಯದ ಬಸ್ ಬಂದದ ಬಸ್ ಹೋಗ್ಯದ ಬಸ್ ಬಂದದ. ಮರುದಿನ ಮುಂಜಾನೆ ಕ್ಲಾಸಿಗೆ ಬಂದೆ, ನನ್ನ ಫೇವ್ರೇಟ್ ಸ್ಟೂಡೆಂಟ್ ಜೋಕುಮಾರ ಎದ್ದು ನಿಂತ ಸರ ಬಸ್ ಅದು ಬಂದದ್ರಿ ಅಂದವ. ಎಷ್ಟು ಗಡಬಡಲಾಗಲಿ ಏ ಅವಸರ ಸರ್ ಬಸ್ ತಡ್ಕೊಳಂಗಿಲ್ಲ ಅಂದ. ಆಯ್ತು ಹೊರಗೆ ನಿಂತೆ 5 ನಿಮಿಷ 10 ನಿಮಿಷ 15 ನಿಮಿಷ ಆಯ್ತು ಬಸ್ ಹೋಗೋದು ಅಲ್ಲಿಲ್ಲ. ಹೊರಗೆ ಬಂದ ನಾನೇ ಕೇಳಿದೆ ಒಳಗೆ ಬಂದು ಯಾಕೆ ಲೇ ಜೋಕುಮಾರ ಬಸ್ ಸರ ಇದು ಹೋಗೋ ಬಳ ಬಸ್ ಅಲ್ರಿ ಇದು ಕೊಪ್ಪಳ ವಸ್ತಿ ಬಸ್ ಆ ವಸ್ತಿನೇ ಮಾಡ್ಯದ ಅಂದವ. ಅದಕ್ಕೆ ಇಡೀ ಜೀವನದಲ್ಲಿ ಭಾಳ ಅದ್ಭುತ ಹಾಸ್ಯಗಳಿರ್ತಾವ. ಟ್ರೈನ್ನಾಗ ಟೂರಿಗೆ ಕರ್ಕೊಂಡು ಹೋಗಿದ್ದೆ, ಟೂರಿಗೆ ಕರ್ಕೊಂಡು ಹೋದಾಗ ಎಲ್ಲರೂ ಮಲ್ಕೊಂಡಿದ್ರು, ಜೋಕುಮಾರ್ ಮ್ಯಾಲೆ ಮಲ್ಕೊಂಡಿದ್ದ,
ಕೆಳ ಎರಡು ಹುಡುಗಿಯರು ಕೂತ್ಕೊಂಡು ಮಾತಾಡಕತ್ತಿದ್ರು, ಏನು ಏ ನೀ ಅಂತಕ್ಕಿನ ಮದುವೆ ಆಯ್ತೆ, ನಾ ಒಂದು ಒಬ್ಬ ಕೋಟ್ಯಾಧೀಶರ ಮದುವೆ ಆಗ್ಬೇಕಂತ ಮಾಡೀನಿ. ಮತ್ತು ನೀ ಒಬ್ಬ ಕೋಟ್ಯಾಧೀಶ ಸಿಗ್ಲಿಕ್ಕೇನು ಏನು ಮಾಡ್ತಿ, 50 ಲಕ್ಷದವ್ರು ಇಬ್ಬರು ಆತೀನಿ ಮ್ಯಾಗ ಜೊಕ್ಮಾರ ಕೇಳಾಕತ್ತ ನೀವು ಮಾತು, 50 ಲಕ್ಷದವ್ರು ಇಬ್ಬರು ಸಿಗ್ಲಿಕ್ಕೆ ಏನು ಮಾಡ್ತಿ, 25 ಲಕ್ಷದವ್ರು 4 ಮಂದಿನ ಆತೀನಿ ಏನ್ಲು, 25 ಲಕ್ಷದವ್ರು 4 ಇಟ್ಟು ಕೇಳೋರಿಗೇನು 50 100 ಬಂದ್ರೆ ಹೇಳವ ನಾನು ಮ್ಯಾಗ ಕೂತೀನಿ ಏನು ನೀವು. ಬ್ರೇಕ್ನ ನಂತರ ವೀಕೆಂಡ್ ಕಾಮಿಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.